Capali! 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 ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಏನು ಅಂದ್ರೆ? ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ಹೇಳು, ಏನ್ ಸಹಾಯ? ಅದು ಏನು ಅಂದ್ರೆ, ನಾಳೆ ಬರ್ತೀಯ ತಾನೆ? ಸರಿ ಸರಿ, ಅದೆಲ್ಲ ಚಿಟಿಗೆ ಹೊಡೆದಷ್ಟು ಸುಖ. ಬದುಕಿದ್ದಾಗ ಇಂಥ ಕೆಲಸ ತುಂಬ ಮಾಡಿದ್ದೀನಿ. ನೀನೇನು ಚಿಂತೆ ಮಾಡಬೇಡ, ಬರ್ತೀನಿ. ನಿನಗೋಸ್ಕರ ಕಾಯ್ತಿರ್ತೀನಿ ಕಪಾಲಿ. ನೀನೇ ಬಂದು ನನ್ನನ್ನು ಕಾಪಾಡಬೇಕು. ಆಯಿತು. ಯಾಕೋ ಟೆನ್ಷನ್ ಇದೆಯಾ? ಏನಾಯ್ತು? ಇಲ್ವೋ ಅಕ್ಷಯ್, ಮದುವೆ ಮಾಡ್ಕೊಳ್ಳೋಕೆ ಕಾಂಚನೂ ಒಪ್ಕೊಂಡಾಯ್ತು, ನಾನು ಒಪ್ಕೊಂಡಿದ್ದೀನಿ. ಇದ್ರ ಮಧ್ಯೆ ಈ ಜಾತಕ ನೋಡೋ ಶಾಸ್ತ್ರ ಬೇಕಿತ್ತ? ಈ ಫೈವ್ ಸ್ಟಾರ್ ಅಜಯ್ ಕುಮಾರ್ ಇರೋವರೆಗೂ ನೀನೇನು ಯೋಚನೆ ಮಾಡಬೇಡ. ನೋಡು, ಅಪ್ಪಿ ತಪ್ಪಿ ಜಾತಕ ಮ್ಯಾಚ್ ಆಗಲ್ಲ ಅಂತ ಹೇಳಿ ಮದುವೆ ನಿಲ್ಲಿಸಿದ್ರೆ ನಾನು ಫೈಟ್ ಮಾಡ್ತೀನಿ. ನಾನು ಅವತ್ತು ಫೈಟ್ ಮಾಡಿದ್ದಕ್ಕೆ ಇವತ್ತು ಅಕ್ಷಯ್ ನಂದಿನಿ ಜೊತೆ ಮದುವೆ ಆಗಿರೋದು. ನೀನು ಹಾಗೆ ಮದುವೆ ಆಗ್ಬಿಡು. ಬೇಡ ಬೇಡ, ಹಾಗೆ ಮಾತ್ರ ಮಾಡಬೇಡಿ. ಅತ್ತೆ ಮಾವ ಏನು ಹೇಳ್ತಾರೋ ಹಾಗೆ ನಡ್ಕೊಳ್ಳಿ, ಇಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗತ್ತೆ. ಓ ದೀಪಕ್, ಯಾವಾಗ ಬಂದ್ಯಪ್ಪ? ಇತ್ತಾನೆ ಬಂದ. ಜಾತಕ ತರಕ್ಕೆ ಹೇಳಿದ್ನಲ್ಲ, ತಂದೆಯ? ಹಾಂ, ತಂದಿದ್ದೀನಿ. ನಿಮ್ಮ ಅಂಕಲ್ ಯಾರೋ ಶಾಸ್ತ್ರಿಗಳಿಗೆ ಬರಕ್ಕೆ ಹೇಳಿದ್ದಾರೆ, ಅವ್ರು ಬಂದಾಗ ಅವ್ರ ಕೈ ಕೊಟ್ಬಿಡಪ್ಪ. ಸರಿ ಆಂಟಿ. ಕಾಂಚನ, ಆ ದೀಪಕ್ ಆಲ್ರೆಡಿ ಬಂದು ಕೂತಿದ್ದಾನೆ. ನೀನು ಹೇಳಿರೋ ಶಾಸ್ತ್ರಿ ಬರ್ತಾನಲ್ವಾ, ಕೈ ಕೊಡೋದತ್ತಾನೆ? ಹೇಳಿರೋದು ನಾನಲ್ವಾ, ಅದು ಹೇಗೆ ಕೈ ಕೊಡ್ತಾನೆ? ಬಂದೇ ಬರ್ತಾನೆ. ಅವನಿಗೇನು ಕೆಲಸ ಇದೆ? ಯಾವಾಗ ನೋಡಿದ್ರು ಬಿದ್ಕೊಂಡಿರ್ತಾನೆ. ಅಲ್ಲಮ್ಮ, ಅವನಿಗೆಲ್ಲ ಸರಿಯಾಗಿ ಹೇಳ್ಕೊಟ್ಟಿದ್ದಾನೆ, ಆಮೇಲೆ ಎಡವಟ್ ಆದ್ರೆ ಕಷ್ಟ. ಇಲ್ಲ ಅಂಕಲ್, ಅವ್ನು ಏನು ಎಡವಟ್ ಮಾಡಲ್ಲ, ಈಗ ಅವನೇ ಬರ್ತಾನಲ್ಲ, ನಿಮಗೆ ಗೊತ್ತಾಗತ್ತೆ. ಆದರೆ ಅಂಕಲ್, ಪುರೋಹಿತರನ್ನ ಕರೆಸಿರೋದು ನೀವೇ ಅಂತ ಹೇಳಬೇಕು. ನಾನು ಕರೆಸಿರೋದು ಅಂತ ಗೊತ್ತಾದರೆ ಏನಾದರೂ ತೊಂದರೆ ಆಗುತ್ತೆ. ಸರಿಯಮ್ಮ, ನಾನು ಹೇಳ್ತೀನಿ, ಆದರೆ ಅವನು ಯಾರು ಎಲ್ಲಿಯವನು ಒಂದು ನನಗೆ ಗೊತ್ತಿಲ್ಲ. ಯಾರಾದರೂ ಏನಾದರೂ ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ಅದು ಸರಿ, ಅವನ ಹೆಸರೇನು? ಕಪಾಲಿ. ಏನು ಕಪಾಲಿನಾ? ಇದೇನಮ್ಮ ಹೀಗಿದೆ ಹೆಸರು, ವಿಚಿತ್ರವಾಗಿ. ಹ್ಞೂ ಅಂಕಲ್, ಅವ್ರ ಹೆಸರು ಕಪಾಲಸ್ವಾಮಿ ಅಂತ. ಆದರೆ ಎಲ್ಲರೂ ಅವರನ್ನ ಕಪಾಲಿ ಕಪಾಲಿ ಅಂತ ಕರೆದು ಅದೇ ಅವ್ರ ಹೆಸರಾಗ್ಬಿಟ್ಟಿದೆ. ಪಾಲಿ ಸ್ವಾಮೀಜಿಗಳು ಬದ್ದೇ ಬಿಟ್ಟಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸರ್, ಬನ್ನಿ ಬನ್ನಿ. ಬನ್ನಿ ಸ್ವಾಮೀಜಿ, ಕೂತ್ಕೊಳ್ಳಿ. ನಾವು ಮೈಲ್ಗೆ ಆಗುವಂತಹ ಆಸನದ ಮೇಲೆ ಕೂರೋದಿಲ್ಲ ಸ್ವಾಮೀಜಿ. ತಾವು ನೆಲದ ಮೇಲೆ? ನಾನು ನೆಲದ ಮೇಲೇನೆ ಕೂರೋದು. ದೇವಯಾನಿ ಆಶೀರ್ವಾದ ತಗೋ ಸ್ವಾಮೀಜಿ. ನಂಗೂ ಆಶೀರ್ವಾದ ಮಾಡಿ ಸ್ವಾಮೀಜಿಗಳು.
ಕಾಶಿ ವಿಶ್ವನಾಥನ ಆರಾಧಕರು, ಕಾಪಾಲಿಗಳು. ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲದರ ಮೇಲೆ ಹಿಡ್ತ ಸಾಧಿಸಿರೋರು, ನಾಲ್ಕು ವೇದಗಳನ್ನು ಅರೆದು ಕುಡ್ದಿರೋರು ಇವರು. ಸಾಕು, ಹುಡುಗ ಹುಡುಗಿ ಯಾರು ಇಲ್ಲ ಇದ್ದಾರೆ. ಕಂಚನ ಆಶೀರ್ವಾದ ಪಪ್ಪ. ಇಬ್ಬರದು ಜಾತಕ ಕೊಡಿ. ಕಾಂಚನ, ನಿನ್ನೆ ನಿನ್ನ ಜಾತಕ ಬೇಕು ಅಂತ ಹೇಳಿದ್ನಲ್ಲ ಎಲ್ಲಮ್ಮ? ತಂದೆ ಆಂಟಿ. ಹಾ ದೀಪಕ್, ನಿನ್ನ ಜಾತಕ ಕೊಡಪ್ಪ. ಪಂಚಾಂಗ ತಗೊಳ್ಳಿ. ಇದು ಪ್ರಪಂಚದ ಅತಿ ಕೆಟ್ಟ ದರಿದ್ರ ಜಾತಕ. ಈ ಹೆಣ್ಣು ಕಾಲಿಟ್ ಕಡೆ ಬೆಳೆದ್ ನಿಂತಿರೋ ಪೈರು ಒಣಗ ಹೋಗತ್ತೆ. ಪಶು ಪಕ್ಷಿ ಎಲ್ಲ ರಕ್ತ ಕರ್ಕೊಂಡು ಸತ್ ಹೋಗ್ತವೆ. ಇನ್ನು ಮನುಷ್ಯರು ಬರ್ಬಾರ್ ದಾರಿದ್ರ ಬಂದು ಸಾಯ್ತಾರೆ. ಇನ್ನು ತಲೆ ಸರಿ ಇರೋ ಯಾವ ಗಂಟು ಈ ಹೆಣ್ಣನ್ನ ಮದುವೆ ಆಗಲ್ಲ. ದೀಪಕ್ ನನ್ನನ್ನು ಪ್ರೀತಿಸ್ತಾನ ಅಥವಾ ಎದ್ದೋ ಬಿದ್ದೋ ಅಂತ ಓಡ್ ಹೋಗ್ತಾನ ನೋಡ್ಬೇಕು. ಹುಡುಗನಿಗೆ ಕಂಕಣ ಬಲ ಕೂಡಿ ಬಂದಿದೆ. ಮದುವೆ ಆಗೋದಕ್ಕೆ ಪ್ರಶಸ್ತವಾದ ಸಮಯ. ಗ್ರಹಗತಿಗಳಲ್ಲೂ ಏನೂ ದೋಷ ಇಲ್ಲ. ಒಳ್ಳೆ ಜಾತಕದ ಹುಡುಗಿನ ನೋಡಿ ಮದುವೆ ಆದರೆ ಈತನಿಗೆ ಅತಿ ಶೀಘ್ರದಲ್ಲೇ ರಾಜಯೋಗ ಇದೆ. ಸ್ವಾಮಿಗಳೇ, ನನ್ನ ಜಾತಕ.
ಯಾಕೆ ಸ್ವಾಮಿಗಳೇ ಹಾಗೆ ಮಾಡಿದ್ರಿ? ನನ್ನನ್ನೇನು ಮದುವೆ ಮುಹೂರ್ತ ಇಡ್ಸೋ ಕರೆಸಿದಿರೋ ಇಲ್ಲ ಹುಡುಗನ ತಿಥಿಗೆ ದಿನ ಗೊತ್ತು ಮಾಡೋದಕ್ಕೋ? ಈ ಜಾತಕದ ಹುಡುಗಿ ನಮ್ಮ ಮದುವೆ ಆದ್ರೆ ಆ ಹುಡುಗ ಮದುವೆ ಮಂಟಪದಲ್ಲಿ ರಕ್ತ ಕರ್ಕೊಂಡು ಸತ್ತು ಹೋಗ್ತಾನೆ. ಅಲ್ಲ ಸ್ವಾಮಿ, ಒಬ್ರನ್ನೊಬ್ರು ಇಷ್ಟಪಟ್ಟು ಇಷ್ಟಪಟ್ಬಿಟ್ರೆ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಬಿಡೋದಾ? ನೋಡು, ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಹುಡುಗಿನ ಮದುವೆ ಆಗೋ ಆಸೆ ಬಿಟ್ಟುಬಿಡು. ಒಂದು ವೇಳೆ ಹೇಳಿದ ಮಾತು ಕೇಳದೆ ಆಗಿದ್ದಾಗ್ಲಿ ಅಂತ ಮದುವೆ ಆದ್ಯೋ, ತುಂಬ ಕೆಟ್ಟದಾಗಿ ಸಾಯ್ತೀಯ. ಈ ಹುಡುಗಿ ಕಾಲಿಟ್ಟ ಮನೆ, ವಂಶ ಸರ್ವನಾಶ ಆಗ್ಬಿಡುತ್ತೆ. ಹುಷಾರ್ ಸ್ವಾಮಿ. ಸ್ವಾಮಿ, ಏನು ಎಲ್ಲರೂ ಗರ ಬಡ್ದೋ ತರ ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ? ಸ್ವಾಮಿಗಳು ಹೇಳಿದ್ದನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ, ಈಗ ಮುಂದೆ ಏನು ಮಾಡಬೇಕು ಏನು ಯಾರಾದರೂ ಮಾತಾಡಿ. ನನಗಂತೂ ಆ ವ್ಯಕ್ತಿ ಒಂಚೂರು ಇಷ್ಟ ಆಗಲಿಲ್ಲ. ಅದು ಅವ್ರ ಮಾತುಗಳಂತೂ ವಡ್ವಟ್ಟಾಗಿ ಏನೇನೋ ಹೇಳಿ ಹೊರಟೋದ್ರು. ನನಗಿದ್ರಲ್ಲ ನಂಬಿಕೆ ಇಲ್ಲ. ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತಯ್ಯ. ಇಲ್ಲಿ ನಿನ್ನ ನಂಬಿಕೆ ಎಲ್ಲ ಮುಖ್ಯ, ದೀಪಕ್ಕೂ ಕಾಂಚನ ನಂಬಿಕೆ ಮುಖ್ಯ. ದೀಪಕ್ಗೂ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ, ನಾನು ದೀಪಕ್ಗೆ ಕೇಳ್ತೀನಿ. ದೀಪಕ್, ಸ್ವಾಮೀಜಿಗಳು ಹೇಳಿದ್ದನ್ನು ನೀನೇ ಕೇಳಿಸ್ಕೊಂಡಿಲ್ಲ. ಕಾಂಚನನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಮಗೂ ತುಂಬ ಆಸೆ ಇತ್ತು. ಆದರೆ ಎಲ್ಲದಕ್ಕೂ ಯೋಗ ಇರಬೇಕು ಅಂತಾರಲ್ಲ, ನಿನ್ನ ಯೋಗದಲ್ಲಿ ಕಾಂಚನ ಇಲ್ಲ ಅಂತ ಅನ್ಸುತ್ತೆ. ಬಿಟ್ಬಿಡು, ಬೇರೆ ಒಳ್ಳೆ ಹುಡುಗಿನ ನೋಡಿ ನಾವೇ ಮದುವೆ ಮಾಡ್ತೀವಿ. ಅಂಕಲ್, ನನ್ನ ಯೋಗದಲ್ಲಿ ಕಾಂಚನ ಇಲ್ಲ ಅಂತ ಹೇಗೆ ಡಿಸೈಡ್ ಮಾಡಿದ್ರಿ? ದೀಪಕ್, ನೀನೇ ಕೇಳಿದೆಯಲ್ಲ ಸ್ವಾಮೀಜಿಗಳು ಹೇಳಿದ್ದನ್ನ, ಅವಳು ಜಾತಕ ಸರಿ ಇಲ್ಲ, ಅವಳನ್ನು ಮದುವೆ ಆಗೋನ್ಗೆ ಅಪಾಯ ತಪ್ಪಿದ್ದಲ್ಲ ಅಂತ. ಅಂಕಲ್, ನಾನು ಕಾಂಚನನ್ನ ಇವತ್ತು ನಿನ್ನೆಯಿಂದ ಪ್ರೀತಿಸ್ತಿಲ್ಲ, ಕಾಲೇಜ್ ಡೇಸಿಂದ ಪ್ರೀತಿಸ್ತಿದ್ದೀನಿ. ಕಾಲೇಜ್ ಮುಗಿದ ಮೇಲೂ ಕಾಂಚನಗೋಸ್ಕರ ಎಷ್ಟು ಹುಡುಕಾಡಿದ್ದೀನಿ ಗೊತ್ತಾ? ಅವಳಿಗೋಸ್ಕರ ನನ್ನ ಮದುವೆನೂ ಆಗಿಲ್ಲ. ಯಾರೇನೇ ಹೇಳಿದ್ರು ನಾನು ನಂಬಲ್ಲ, ನಾನು ಕಾಂಚನನ್ನ ಮದುವೆ ಆಗೇ ಆಗ್ತೀನಿ. ಬಾರೋ ಬಾರೋ ಕಂದ, ಬಾರೋ ಕಂದ. ಏಕ್ ದುಜೆ ಕೇಳಿಯ ಕಮಲ ಹಾಸನ್ ಮೀರಿಸ್ಬಿಟ್ಟೆ ಕಣೋ ನೀನು. ಮದುವೆ ಆದ್ರೆ ಸಾಯ್ತೀನಿ ಅಂತ ಗೊತ್ತಿದ್ದು ಮದುವೆ ಆಗ್ತೀನಿ ಅಂದ್ಯಲ್ಲ. ಲೇ ಲೇ, ನಿಜವಾದ ಪ್ರೇಮಿ ನೀನೆ ಕಣ. ಕಾಂಚನ ಆಗ್ಬಿಡಮ್ಮ ಮದುವೆ. ಇನ್ನೇನಪ್ಪ, ದೀಪಕ್ಕೆ ಒಪ್ಪಾಯ್ತು, ನಾಳೆನೆ ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಈ ಜಾತಕ ನೋಡೋದು ಇವೆಲ್ಲ ಬೇಡವೇ ಬೇಡ. ಆದ್ರೂ ಅದ್ ಹೇಗಾಗತ್ತೆ? ಜಾತಕ ಹೊಂದಲ್ಲ ಅಂತ ಈಗ ಶಾಸ್ತ್ರಿಗಳೇ ಹೇಳಿಲ್ವಾ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ಕಾಂಚನ. ಆದರೂ ಗೊತ್ತಿದ್ದು ಗೊತ್ತಿದ್ದು ಕಂಡವ್ರ ಮಕ್ಕಳನ್ನ ಹಾಳು ಬಾವಿಗೆ ತಳ್ಳಕ್ಕಾಗತ್ತಾ? ಲೇ, ಬಾವಿಗಾರ ಕೌನೆ ರೆಡಿ ಆಗಿದ್ರೆ ನಿಂದೇನೆ ಸುಮ್ಮನೆ ನಿಂತ್ಕೋ. ನಿಂತಿದ್ಯಾ ನಿಂತಿದ್ಯಾ? ಅದಕ್ಕೆ ಇದರಲ್ಲೆಲ್ಲ ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ. ದೀಪಕ್ ಕಾಂಚನಂಗೂ ಇದ್ರಲ್ಲಿ ನಂಬಿಕೆ ಇಲ್ಲ ಅಲ್ವಾ ಕಾಂಚನ? ಅವಳಿಗೆ ನಂಬಿಕೆ ಇದೆ, ನಂಬಿಕೆ ಇದೆ. ಡ್ಯಾಡ್, ಕಾಂಚನ ನನ್ನ ಫ್ರೆಂಡು, ನಿಮ್ಗಿಂತ ಚೆನ್ನಾಗಿ ಅವಳ ಬಗ್ಗೆ ನನಗೆ ಗೊತ್ತು. ಅವಳಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ನೋಡಿ, ಮೊನ್ನೆ ದೇವಸ್ಥಾನಕ್ಕೂ ಬಂದಿಲ್ಲ ಅವಳು. ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಅವಳು ಈ ಜಾತಕ ಎಲ್ಲ ನಂಬ್ತಾಳ?
ಅವಳು ನಮ್ದೇ ಇದ್ರು, ಅವಳು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮದುವೆ ಮಾಡ್ತಿರೋರು ನಾವು, ನಮಗ್ ನಂಬಿಕೆ ಇದೆ. ನಿನ್ ಬಲವಂತಕ್ಕೆ ದೀಪಕ್ ಕಾಂಚನ ಏನಾದ್ರೂ ಮದುವೆ ಆಗಿ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರಿ? ಮದುವೆ ಆದ ದಿನಾನೇ ಗಂಡನ್ ನುಂಗ್ಕೊಂಡು ಅನ್ನೋ ಅಪವಾದನ ಇಡೀ ಜೀವನ ಹೊತ್ಕೊಂಡು ತಿರುಗಬೇಕಾಗತ್ತೆ ಕಾಂಚನ. ನನ್ನ ಮಗಳ ಸ್ಥಾನದಲ್ಲಿರೋ ಕಾಂಚನ ಆ ಅಪವಾದ ಹೊತ್ಕೊಳಕ್ಕೆ ನಾನ್ ಬಿಡಲ್ಲ. ಡ್ಯಾಡ್, ಸುಮ್ನೆ ಆ ಸ್ವಾಮೀಜಿಗಳು ಏನೇನೋ ಹೇಳಿದ್ರು ಅಂತ ಹಠ ಮಾಡಬೇಡಿ. ಇಲ್ಲಿ ಡಿಸೈಡ್ ಮಾಡ್ಬೇಕಾಗಿರೋದು ಕಾಂಚನ, ನೀವು ಅಲ್ಲ ನಾನು ಅಲ್ಲ. ಕಾಂಚನ ನೀನೇ ಹೇಳು, ಏನ್ ಮಾಡ್ತೀಯ ಈಗ? ಅಂಕಲ್, ನನ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಅಕ್ಷಯ್ ಹೇಳಿದ್ದು ನಿಜ. ನಾನು ಅದನ್ನ ಒಪ್ತೀನಿ. ಹಾಗೆ ನೀವ್ ಹೇಳೋದ್ರಲ್ಲೂ ತಪ್ಪಿಲ್ಲ. ನಿಮ್ ಮನ್ಸನ್ನ ನೋಯಿಸಕ್ ನನ್ಗಿಷ್ಟ ಇಲ್ಲ. ನಾನು ದೀಪಕ್ನ ತುಂಬಾ ಇಷ್ಟಪಡ್ತೀನಿ. ಅದಕ್ಕೆ ದೀಪಕ್ಗೇನಾದ್ರೂ ಅಪಾಯ ಆದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಅದು ನನ್ ಕಾರಣಕ್ಕೆ ಅವನ್ ಜೀವಕ್ಕೆ ಅಪಾಯ ಆಗತ್ತೆ ಅಂದ್ರೆ ನನ್ ಕೈನಲ್ಲಿ ಸಹಿಸ್ಕೊಳಕ್ ಆಗಲ್ಲ. ದೀಪಕ್ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನೀವ್ ಹೇಳ್ದ ಕೇಳ್ತೀನಿ. ಕಮ್ ಆನ್ ಕಾಂಚನ, ಡೋಂಟ್ ಬಿ ಸಿಲ್ಲಿ. ಈಗ ನನ್ನೇ ನೋಡು, ಇವೆಲ್ಲ ಯೋಚನೆ ಮಾಡಿದೆ, ದೇವಸ್ಥಾನದಲ್ಲಿ ದೇವ್ರ ಮುಂದೆ ತಾಳಿ ಕಟ್ಟದೆ, ಇವಾಗ ನಾನು ಸಂತೋಷವಾಗಿಲ್ವಾ? ಹೌದಪ್ಪ, ತುಂಬಾ ಸಂತೋಷವಾಗಿದ್ಯಾ, ಬಡ್ಕೋಬೇಕು ನಿನ್ ಸಂತೋಷಕ್ಕೆ. ಮದುವೆ ದಿನ ಮಂಟಪಕ್ಕೆ ಬೆಂಕಿ ಬಿದ್ದು ಛತ್ರಾನೇ ಉರಿದೋಯ್ತು. ಇನ್ನು ಇವಳು ಈ ಮನೆಗೆ ಕಾಲಿಟ್ಟಾಗಿಂದ ಏನೇನೆಲ್ಲ ಆಗ್ತಾ ಇದೆ ಅಂತ ನೀನೇ ನೋಡ್ತಾ ಇದೀಯಾ. ಜಾತಕ, ಕುಲ, ಗೋತ್ರ ನೋಡದೆ ಮದುವೆ ಆದ್ರೆ ಹೀಗೆ ಆಗೋದು. ಅದಕ್ಕೆ ಪ್ಲೀಸ್, ಹಳೆ ಕತೆ ಎಲ್ಲ ಮತ್ತೆ ತೆಗಿಬೇಡಿ. ಇದ್ರ ಬಗ್ಗೆ ಮನೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಈಗ ಅದೇ ಕಾರಣ ಇಟ್ಕೊಂಡು ಕಾಂಚನನ್ ಮದುವೆ ನಿಲ್ಸಕ್ ಹೋಗ್ಬೇಡಿ. ನೀ ಏನೇ ಹೇಳಯ್ಯ, ನನ್ನ ಮನೇಲಿ ಒಂದು ಮದುವೆ ನಡೆದು ಅದರಿಂದ ಒಬ್ಬ ಹುಡುಗನ ಜೀವನ ಹಾಳಾಗುತ್ತೆ ಅನ್ನೋದಾದ್ರೆ ನಾನು ಆ ಮದುವೆಗೆ ಒಪ್ಪೋದಿಲ್ಲ. ಓಕೆ ಡ್ಯಾಡ್, ಮನೇಲಿ ಮಾಡೋದು ಬೇಡ. ಇವರಿಬ್ಬರನ್ನ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಿ, ಏನಾಗುತ್ತೋ ನೋಡೋಣ. ಅಕ್ಷಯ್ ಪ್ಲೀಸ್ ಬೇಡ. ಈಗಾಗಲೇ ನೀನು ಮನೆಯವ್ರನ್ನ ಒಪ್ಪಿಸ್ದೆ ಮದುವೆ ಆಗಿರೋದಕ್ಕೆ ಮನೇಲಿ ಎಷ್ಟೆಲ್ಲ ಸಮಸ್ಯೆಗಳಾಗ್ತಿವೆ. ಮತ್ತೆ ನನ್ನ ವಿಷಯದಲ್ಲೂ ಅಂಕಲ್ ಮನಸ್ಸನ್ನು ನೋಯಿಸಕ್ಕೆ ನನಗಿಷ್ಟ ಇಲ್ಲ. ಸಾರಿ ದೀಪಕ್, ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ. ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹಾಗಲ್ಲ ಕಾಂಚನ. ಪ್ಲೀಸ್ ದೀಪಕ್, ಅರ್ಥ ಮಾಡ್ಕೋ, ಬಲವಂತ ಮಾಡಬೇಡ. ಡ್ಯಾಡ್ ಪ್ಲೀಸ್, ನೀವು ಒಂದೇ ಒಂದು ಮಾತು ಕಾಂಚನಂಗೆ ಹೇಳಿ, ಅವಳು ನಿಮ್ಮ ಮಾತು ಒಪ್ತಾಳೆ. ಇಲ್ಲಪ್ಪ, ಬೇರೆಯವ್ರ ಜೀವನದಲ್ಲಿ ಆಟ ಆಡೋಕ್ಕೆ ನನಗಿಷ್ಟ ಇಲ್ಲ, ನಾನು ಒಪ್ಸಲ್ಲ.